ಬಿಟ್ಟರು. ಕೆಲವ್ರು ಹೇಳ್ತಾವ್ರೆ ಅದು ಯಾಕೆ ಮಾಡಕ್ಕೆ ಹೋರು ಕುಮಾರ್ನರು ಅಂತಾರೆ. ನಾನು ಕುಮಾರ್ನರ್ ಸರಿಯೋ ತಪ್ಪ ಈ ಭಾಗದ ರೈತರು ಬಗ್ಗೆ ಮಾತಾಡಿ. ಈಗ ನಮ್ಗೆ ರಾಜ್ಯದ ಪಕ್ಷದ ಅಧ್ಯಕ್ಷರು ಅವರು ನನಗೆ ಆ ಸಂಬಂಧ ಇಲ್ಲ. ಕೊಟ್ಟರೆ ಕೊಡಿ, ನಮ್ದೇನಿಲ್ಲ. ಬೇಡ ಕೊಡೋಕ್ಕಾಗಲ್ಲ ಅಂದರೆ ಇಲ್ಲ, ನಾನು ಚುನಾವಣೆಗೋಸ್ಕರ ಹೇಳಿದ್ದೆ ಈ ಥರ ಆಗಿಲ್ಲ, ಕೊಡೋಕ್ಕಾಗಲ್ಲ, ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ನಂದು ಅದಕ್ಕೂ ತಕರಾರಿಲ್ಲ. ನಾನು ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ. ಇಲ್ಲಿ ಕೇಂದ್ರ ಸರ್ಕಾರದ್ದು ಈ ರಾಜ್ಯದ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಯಾರು? ವಿರೋಧ ಪಕ್ಷದ ನಾಯಕರು, ಈ ರಾಜ್ಯದ ರಾಷ್ಟ್ರೀಯ ನಾಯಕರು. ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಗೌರ್ಮೆಂಟ್ ಬಿಟ್ಟು ವಿರೋಧ ಪಕ್ಷ ನೀವು ಫ್ರಂಟ್ ಲೈನ್ ವಿರೋಧ ಪಕ್ಷದವ್ರು ಕೇಳ್ತಿದ್ದಾರೆ. ಅಲ್ಲ ರಂಗನಾಥ್ ಸರ್, ಪಾರ್ಲಿಮೆಂಟ್ ನಡೀತಾ ಇದೆ, ಕೂತ್ಕೊಳ್ಳಿ ಬಾಲಕೃಷ್ಣ. ಒಂದ್ ಕಾಲದಲ್ಲಿ ಕರ್ನಾಟಕದಿಂದ 28 ಗೆದ್ದು ಹೋಗ್ತಿದ್ರಲ್ಲ ಕಾಂಗ್ರೆಸ್ ನಿಂದ ಕರ್ನಾಟಕ ನೀರಾವರಿ ಯೋಜನೆ ಯಾವತ್ತಾರು ಮಾತಾಡಿದ್ರ? ಈಗ ನೀವು ಕೊಟ್ಟಿದ್ದೇನೆ ಕರ್ನಾಟಕಕ್ಕೆ, ನೀವು ಕೂತ್ಕೊಳ್ಳಿ. ಕರ್ನಾಟಕದ ರೈತ ಈಗ ಕೊಬ್ಬರಿ ಬಗ್ಗೆ ರೇವಣ್ಣವರು ಮಾತಾಡಿದ್ರು, ನಮ್ಮ ಮುಂದೆ ಏನು ಮಾಡಿಲ್ಲ, ಎಲ್ಲ ಇವರೇ ಮಾಡಿರೋದು. ಉತ್ತರ ಕರ್ನಾಟಕ ಸುದ್ದಿಯೇ ಇಲ್ಲ. ಉತ್ತರ ಕರ್ನಾಟಕ ರಾಷ್ಟ್ರದ ಡ್ಯಾಮ್ ಎಲ್ಲ ನೀವೇ ಕಟ್ಟಿದ್ರ, ಈ ದೇಶದ ಕಾರ್ಖಾನೆ ಎಲ್ಲ ನೀವೇ ಮಾಡಿದ್ರ? ಮಾತಾಡಿ, ಸದ್ಯಕ್ಕೆ ಬೇಗ ಸ್ವಲ್ಪ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ, ಸದ್ಯಕ್ಕೆ ಮಾತಾಡಿ. ರೇವಣ್ಣ ಅವರೇ ನೋಡಕ್ಕೆ ರೇವಣ್ಣ ಅವ್ರ ನೀವು ಮಾತಾಡಿ ಸರ್. ಯಾರು ಸರಿ, ಏ ನೀವ್ ಯಾಕೆ ಅವ್ರಿಗೆ ಉಪದ್ರವ ಮಾಡ್ತೀರಿ? ಈಗ ರೇವಣ್ಣ ತೊಂದರೆ ಮಾಡ್ತೀರಿ, ನೀವ್ ಅವ್ರು ಮಾತಾಡಿ, ಕೂತ್ಕೊಳ್ಳಿ. ಚರ್ಚೆ ಬರ್ತದೆ ಮಂತ್ರಿಗಳೇ, ಸ್ವಲ್ಪ ಕೂಡ್ರಿ ಮಂತ್ರಿಗಳೇ. ಒಂದೇ ನಿಮಿಷ ರೇ ಮಂತ್ರಿಗಳೇ, ದಯಮಾಡಿ ಒಂದು ನಿಮಿಷ ಕೂಡಿ, ದಯಮಾಡಿ ಪ್ಲೀಸ್. ಅಧ್ಯಕ್ಷರೇ, ನಾನು 1.5 ಗಂಟೆ ಆಯ್ತು ಇದನ್ನ ನೋಡ್ತಾ, ನನಗೆ ಅರ್ಥ ಆಗ್ತದೆ ಅವರ ಸಮಸ್ಯೆಗಳು, ನನಗೆ ಅರ್ಥ ಆಗ್ತದೆ.
ದಯಮಾಡಿ ತಾವು ಅಧ್ಯಕ್ಷರಿಗೆ ನಾನು ಕಳಕಳಿಯ ಮನವಿ ಮಾಡ್ತೇನೆ, ಇಂಥ ಗಂಭೀರವಾದಂಥ ಸಮಸ್ಯೆನ ತಾವಿಲ್ಲ ರೂಲ್ ಸಿಕ್ಸ್ಟಿನಗಾರು ಕನ್ವರ್ಟ್ ಮಾಡಿ, ಇಲ್ಲ ಅರ್ಧ ಗಂಟೆ ಕಾಲ ಒಂದು ಗಂಟೆ ಕಾಲ ಚರ್ಚೆಗಾರು ಅವಕಾಶ ಕೊಡಿ. ಶೂನ್ಯ ವೇಳೆಯಲ್ಲಿ ಮಾಡಿ ನೋಡಿ, ನಾನು ಈ ಬರಗಾಲದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಎರಡು ದಿವಸದಿಂದ ಕಾಯ್ತಾ ಇದ್ದೇನೆ, ನನಗೆ ಏನು ಅವಕಾಶ ಸಿಗ್ತಾ ಇಲ್ಲ. ಮತ್ತೆ ನಾವು ಏನು ಮಾತಾಡ್ಬೇಕು ಈ ತರ ಆದ್ರೆ? ಓಕೆ, ಇಲ್ಲ ಬೇಡ ಅಂತ ಹೇಳಿ ನಾನು ನಾಳೆಯಿಂದ ಸದನಕ್ಕೆ ಬರಲ್ಲ. ಯಾಕಂದ್ರೆ ಈಗ ಮನೆ ಅಧ್ಯಕ್ಷರೇ ಚರ್ಚೆ ಮಾಡ್ಲಿಕ್ಕೆ ಕೊಡಿ. ಈಗ ನಿಯಮಾವಳಿನೇ ಇವ್ರು ರೇವಣ್ಣ ಅವ್ರು ಮಾತಾಡಕ್ಬಿಟ್ಟು ಈಗ ಈ ಇಬ್ರು ಕೂಡ ನಾವು ಬೇರೆ ತಕೊಳ್ಳುವಂತ ಹೇಳಿ ಇಲ್ಲ ನಮ್ಗೆ ಜೀರೋ ಅವರಲ್ಲೇ ಕೊಡಿ, ಜೀರೋ ನಾವು ಬೇಗ ಮುಗಿಸ್ತೇವೆ ಅಂತೇಳಿ ನೀವೇ ಸದಸ್ಯರ ಕೇಳುದು. ಆದ ಕಾರಣ ರೇವಣ್ಣ ಅವ್ರು ಬೇಗ ಪುಷ ಪ್ರಸ್ತಾವಿಸಿ ಅದಾಗ ಬೇಗ ಮುಗಿಸಿ. ಈಗ ಒಂದ್ ನಿಮಿಷ ಮುನಿಯಪ್ಪ ಮಾತಾಡ್ತಾ ಆಯ್ತು. ಈಗ ಮಾತಾಡ್ತೀರಾ, ನಾನು ಹೆಚ್ಚಿನ ಟೈಮ್ ತೆಗೆದುಕೊಳ್ಳೋದಿಲ್ಲ. ನಾವಾಗ್ಲಿ ಆ ಕಡೆ ಆಗ್ಲಿ ತಮ್ಮ ಅನುಮತಿ ಯಾರಿಗೆ ಕೊಡ್ತೀರಾ ಅವ್ರು ಮಾತಾಡುವಂತ ವ್ಯವಸ್ಥೆ ಆದಾಗ ಗೌರವವಾಗಿ ಗಂಭೀರವಾಗಿ ಈ ಸದನ ನಡೀತದೆ. ಅವ್ರಿಗೆ ಹೇಳಿದ್ರೆ ಅವ್ರು ಮಾತಾಡಬೇಕು, ನಮ್ಗೆ ನಾವು ಮಾತಾಡಬೇಕು. ಮಧ್ಯದಲ್ಲಿ ಅವರಾಗಲಿ ನಾವಾಗಲಿ ಬೇರೆ ಮಾತಾಡಿದರೆ ಸದನದ ಗಂಭೀರತೆ ಹೋಗ್ತದೆ. ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು. ನಾವು ಸಾಕಷ್ಟು ಜನ ಎಂ ಪಿಗಳು ಗೆದ್ದೋಗಿದ್ದಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದವರು ನೀರಾವರಿ ವಿಷಯದಲ್ಲಿ ಒಂದು ತಿನ ಕೂಡ ಚಕಾರ ಎತ್ತಿಲ್ಲ ಅಂತ. ದಯವಿಟ್ಟು ತಾವು ವಾಪಸ್ ತಗೋಬೇಕು. ತಾವು ಕೂಡ ಲೋಕಸಭಾ ಸದಸ್ಯರಾಗಿದ್ದೀರಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ಹಲವಾರು ಸಾರಿ. ಪ್ರತಿ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷದಲ್ಲಿ ಕೂಡ ನೀರಿನ ವಿಷಯ ಕಾವೇರಿದಾಗಲಿ ಅಥವಾ ಯಾವುದೇ ಒಂದು ವಿಷಯ ಬಂದಾಗ ಎಲ್ಲ ಪಾರ್ಟಿ ಡೆಲಿಗೇಷನ್, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ನಡೆಸ್ತಿದ್ದಾಗ ಬಿ ಜೆ ಪಿಯವರಾಗಲಿ, ನಾವು ಸರ್ಕಾರ ನಡೆಸ್ತಿದ್ದಾಗ ಅವರು ನಾವೆಲ್ಲ ಒಟ್ಟಿಗೆ ಹೋಗಿ ನೀರಾವರಿ ವಿಷಯಗಳಲ್ಲಿ ಕರ್ನಾಟಕ ರಾಜ್ಯದ್ದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ. ಒಂದು ಸಂದರ್ಭ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರು ಇದ್ದಂಥ ಕಾಲದಲ್ಲಿ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಹಿಂದೆ ಇದ್ದಂಥ ಕಾಲದಲ್ಲಿ ನಾವೊಂದು ಡೆಲಿಗೇಷನ್ ಇದೆ. ಮೋದಿಯವರು ಪ್ರಧಾನಮಂತ್ರಿಗಳು ಸರ್ಕಾರ ಬಿ ಜೆ ಪಿಯವರು ನಡೆಸ್ತಾ ಇದ್ದಾರೆ, ಸಮಯ ಕೊಟ್ಟಿದ್ದರು. ಅದು ಮಹದಾಯಿತು ಇಲ್ಲಿ. ಇದಕ್ಕೆ ಇಟ್ಬಿಡಿ ಅಧ್ಯಕ್ಷ, ಒಂದೇ ವಿಷಯ ಅಧ್ಯಕ್ಷ, ನೀರಾವರಿ ಇಟ್ಬಿಡಿ. ಇಲ್ಲ ನೀವು ಸರ್ಕಾರ ಜವಾಬ್ದಾರಿಯಲ್ಲ ಅಧ್ಯಕ್ಷರೇ ಸದನದಲ್ಲಿ. ನಾನು ನಿಮ್ಮ ಅನುಮತಿ ತಗೊಂಡು ಮಾತಾಡ್ತೀನಿ ಮಾಡಿದ್ದಾರೆ. ನೀವು ಅನುಮತಿ ಇಲ್ಲ ಅಂದ್ರೆ ಕುಂತ್ಕೊಂತೀನಿ ನಾನು. ಡಿಸಿಪ್ಲಿನ್ ಕುತ್ಕೊಳ್ಳಿ ಅವರು. ಈಗ ಗೋವಾ ಸರ್ಕಾರವನ್ನ ಗೋವಾದಲ್ಲಿ ನಮ್ಮ ಸರ್ಕಾರ ಇದೆ, ಗೋವಾದಲ್ಲಿ ಅವ್ರ ಸರ್ಕಾರ ಇದೆ ಅಧ್ಯಕ್ಷರೇ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಧ್ಯಕ್ಷರೇ. ನಾನು ಮುನಿಯಪ್ಪನವರಿಗೆ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿ ಅಂತ ಹೇಳ್ತಾರೆ. ಈಗ ಕೊಬ್ಬರಿ ಬಗ್ಗೆ ಚರ್ಚೆ ಮಾಡೋ ಬೇರೆ ವಿಚಾರ ಚರ್ಚೆ ಮಾಡ್ತಿದ್ದೇವಲ್ಲ ಎಲ್ಲ ಎಂತಕ್ಕೆ ಇದು? ಅಶ್ವತ್ಥ ನಾರಾಯಣ ಅವರೇ, ರೇವಣ್ಣ ಅವರೇ, ತಾವು ಮಾತಾಡಿ ಮಾತಾಡ್ರಿ. ಈಗ ಅಶ್ವತ್ಥನಾರಾಯಣ ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡೋದಕ್ಕೆ ಇಲ್ಲ. ಈಗ ಪರಸ್ಪರ ಒಬ್ಬರೊಬ್ಬರು ಮಾತಾಡೋದಕ್ಕೆ ನೀವು ಉತ್ತರ ಕೊಡ್ಕೊಂಡು ಹೋದ್ರೆ ಇದು ಮುಗಿಲಿಕ್ಕಿಲ್ಲ ವಿಚಾರ ಸಂಬಂಧಪಟ್ಟ ಹಾಗೆ. ಶಾಸಕರೇ ದಯವಿಟ್ಟು ಕೂತ್ಕೊಳ್ಳಿ, ಅವ್ರು ಮಾತಾಡೋದು ಮುಗಿಸ್ತಾರೆ. ಈಗ ಸರ್ ಬೇಗ ಮುಗಿಸಿ ಸರ್ಕಾರ ಆಯ್ತು ಕೂತ್ಕೊಳ್ಳಿ. ಅಶ್ವಥ್ ಕೂತ್ಕೊಳ್ಳಿ ನೀವು, ಬೇರೆ ಅದೇ ರೀತಿ ಬಿಡಲ್ಲ. ಈಗ ಅನುಮತಿ ಕೊಟ್ಟಿದ್ದೆ ನನಗೆ ಅನುಮತಿ. ಅಲ್ಲ ನಾವು
ಅಲ್ಲಲ್ಲ ಈ ಕೊಬ್ಬರಿಗೆ ಸಂಬಂಧಪಟ್ಟ ಏನಿದೆ ಮಾತಾಡಿ ನೀವು ಪ್ರತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ